ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದು ನಾನು ನಿಮಗೆ ನಮ್ಮ ಫೋನ್ನ ಹಿಂಭಾಗದಲ್ಲಿರುವಂತಹ ವಾಲ್ಪೇಪರ್ಸ್ನ ಯಾವ ರೀತಿ ಬದಲಾವಣೆ ಮಾಡುವುದು ಅಂತೇಳಿ ತಿಳ್ಕೊಳ್ಳೋಣ ಈ ವಾಲ್ಪೇಪರ್ಸ್ನ ಬದಲಾವಣೆ ಮಾಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಕಣ್ಣು ಐ ಪ್ರೊಟೆಕ್ಷನ್ ಓಕೆ ಸೊ ಈಗ ನಾನು ಹಾಕಿರುವಂಥ ಈ ವಾಲ್ಪೇಪರ್ ಏನಾಗಿದೆ ಸ್ವಲ್ಪ ಡಾರ್ಕ್ ಕಲರ್ ಇದೆ ಡಾರ್ಕ್ ಕಲರ್ ಆಗಿರೋ ಕಾರಣ ಅದು ನಮ್ಮ ಕಣ್ಣಿಗೆ ಹೆಚ್ಚು ತೊಂದರೆಯನ್ನು ಅಥವಾ ಹಾನಿಯನ್ನು ಉಂಟು ಮಾಡುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿಂದ ಹೆಚ್ಚು ಬೆಳಕು ಪ್ರೊಡ್ಯೂಸ್ ಆಗ್ತಾ ಇಲ್ಲ ಹೆಚ್ಚು ಹೆಚ್ಚು ಬೆಳಕು ಪ್ರೊಡ್ಯೂಸ್ ಆಗ್ತಾ ಇದ್ರೆ ಅದು ನಮ್ಮ ಕಣ್ಣಿಗೆ ಹಾನಿ ಮಾಡ್ತದೆ ಅದು ಸೊ ಕಡಿಮೆ ಬೆಳಕಿರುವಂತಹ ವಾಲ್ಪೇಪರ್ ಹಾಕಿದ್ರೆ ಅದು ಕಡಿಮೆ ಹಾನಿ ಮಾಡ್ತದೆ ಇದು ಒಂದು ಜನರಲ್ ಸೈನ್ಸ್ ರೋ ಸೊ ಅದಕ್ಕೋಸ್ಕರ ಅಂದ್ರೆ ನಮ್ಮ ನಮಗೆ ಈ ವಿಚಾರವೂ ಕೂಡ ತಿಳಿದಿರಬೇಕು ನಾವು ಯಾವ ರೀತಿ ಬದಲಾವಣೆ ಮಾಡುವುದು ಅಂತ ಓಕೆ ಸೊ ಅದರ ಬಗ್ಗೆ ಇಂದು ನಾವು ವಿಡಿಯೋವನ್ನು ಮಾಡ್ತಾ ಇದ್ದೀವಿ ವಿಡಿಯೋವನ್ನು ಸ್ವಲ್ಪ ಎಂಡ್ ತನಕ ನೋಡಿ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ ಓಕೆ ಬನ್ನಿ ಶುರು ಮಾಡೋಣ ಇಲ್ಲಿ ನಾನೀಗ ಒಂದು ಸ್ವಲ್ಪ ಮಾಡೆಲ್ಗಳನ್ನ ತೋರಿಸ್ತೀನಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿರುವಂಥ ಮಾಡೆಲ್ ಇದಿಷ್ಟು ನಾನು ಡೌನ್ಲೋಡ್ ಮಾಡಿಟ್ಟಿರುವಂಥದ್ದು ನನಗೆ ಬೋರ್ ಆಗಿದ ತಕ್ಷಣ ನಾನು ಬೇರೆಯನ್ನು ಬದಲಾವಣೆ ಮಾಡ್ತೀನಿ ನೋಡಿ ರೀತಿ ಸ್ವಲ್ಪ ಡಾರ್ಕ್ ಕಲರ್ ಇದೆ ಡಾರ್ಕ್ ಕಲರ್ ಇದೆ ಇವೆಲ್ಲ ಡಾರ್ಕ್ ಇದೆ ರೈಟ್ ಇದು ಡಾರ್ಕ್ ಇದೆ ನೋ ಪ್ರಾಬ್ಲಮ್ ಇದು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಇದೆ ಅಂದರೆ ಕಣ್ಣು ಬೇಗ ಹೋಗ್ತದೆ ಇದು ಇಂಥವು ನೋಡೋಕೆ ಚೆನ್ನಾಗಿದೆ ಆದರೆ ಕಣ್ಣು ಹೋಗ್ತದೆ ಇದು ಸ್ವಲ್ಪ ಇದು ಸ್ವಲ್ಪ ಡಾರ್ಕ್ ಇದೆ ಇದು ಡಾರ್ಕ್ ಇದೆ ಆದರೆ ಡಾರ್ಕ್ ವಾಲ್ಪೇಪರ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ತುಂಬ ಇದಿರಬಾರ್ದು ಸೊ ಇಲ್ಲಿ ನಾನು ಇದನ್ನೇನು ಮಾಡಿದ್ದೀನಿ ಅಂದರೆ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಯಾಕೆ ಹೇಳಿ ಇಲ್ಲಿ ಮೇಲುಗಡೆ ಕಾಣಿಸ್ತದಲ್ಲ ನೋಡಿ ಮೇಲುಗಡೆ ಕಾಣಿಸ್ತದಲ್ಲ ಡೌನ್ಲೋಡ್ ಗ್ಯಾಲರಿನಲ್ಲಿ ಡೌನ್ಲೋಡ್ ಬಟನಲ್ಲಿ ಇದೆ ಹಾಗಾದರೆ ಇದನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ಸ್ವಲ್ಪ ನೋಡ್ಕೊಳ್ಳೋಣ ನೀವು ನಿಮ್ಮ ಬ್ರೌಸರ್ ಏನಿದೆ ಅಲ್ಲಿಗೆ ಹೋಗಿ ಇಲ್ಲಿ ನನ್ನ ಬ್ರೌಸರ್ ಅನ್ನೋದು ಕ್ರೌಮ್ ಕ್ರೋಮ್ ಕ್ರೋಮ್ನಲ್ಲೇ ನಾನು ಎಲ್ಲ ಕೆಲಸ ಮಾಡ್ತಾ ಇರೋದು ಸೊ ಇಲ್ಲಿ ನೀವು ಟೈಪ್ ಹೊಡಿಬೇಕಾಗಿರೋ ವಿಚಾರ ಏನು ಅಂದರೆ ನಿಮ್ಮ ಯಾವ ಸೆಟ್ಟು ಅದನ್ನು ನೀವು ಸ್ವಲ್ಪ ಟೈಪ್ ಹೊಡಿರಿ ನಂದು ವಿವೋ ಇದೆ ಸೊ ಅನ್ನು ಟೈಪ್ ಹೊಡೆದೆ ವಿವೋ ವಾಲ್ಪೇಪರ್ ಫ್ರೀ ಡೌನ್ಲೋಡ್ ಅಂತಲೇ ತೋರಿಸ್ತಾ ಇದೆ ಅದನ್ನು ಓಪನ್ ಮಾಡಿ ಅದನ್ನು ಓಪನ್ ಮಾಡುವಾಗ ನೋಡಿ ಈ ರೀತಿ ವಿವೋ ಆಗಿ ಅಡ್ಜಸ್ಟ್ ಆಗುವಂಥ ಫಿಕ್ಸಲ್ಲಿ ಅಡ್ಜಸ್ಟ್ ಆಗುವಂಥ ವಾಲ್ಪೇಪರ್ಗಳು ಇಲ್ಲಿ ಕಣ್ಣಿಗೆ ಕಾಣಿಸ್ತವೆ ನೋಡಿ ಬಂತು ಹೌದಾ ಎಸ್ ಯಾವುದಿದೆ ಎಲ್ಲ ತೋರಿಸ್ತು ಆದರೆ ಅದರಲ್ಲಿ ಆ ವೆಬ್ಸೈಟಿಗೆ ಹೋಗಿ ನೂರ ತೊಂಬತ್ತೆಂಟು ತೋರಿಸ್ತಾ ಇದೆ ಅಂತ ಇದೆ ಓಕೆ ಇಲ್ಲಿಗೆ ನನಗೆ ಹೋಗೋಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದೆ ಬೇಡ ಬಿಡಿ ಇದನ್ನು ಓಪನ್ ಮಾಡೋಣ ಕೆಲವೊಂದು ಪರ್ಚೇಸಿಂಗ್ ಇರ್ತದೆ ಅಂದರೆ ಒಂದು ವಾಲ್ಪೇಪರಿಗೆ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ರೇಟ್ ಫಿಕ್ಸ್ ಮಾಡಿರ್ತಾರೆ ಅದು ನಿಮ್ಮ ಫೋನಿಗೆ ಸೆಟ್ ಆಗೋದಿಲ್ಲ ನೋಡಿ ಇದರಲ್ಲಿ ಸ್ವಲ್ಪ ಹಿಂಗೆ ಹೋಗಿ ಇದು ವಾಲ್ಪೇಪರ್ ಅಕ್ಸೆಸ್ ಅಂತ ಕೊಟ್ಟಿದ್ದಾರೆ ಫ್ರೀ ಇದೆ ನಮ್ಮ ಫೋನಿಗೆ ಅಡ್ಜಸ್ಟ್ ಆಗ್ತದೆ ಯಾವ ಯಾವ ಫೋನಿಗೆ ಅಡ್ಜಸ್ಟ್ ಆಗ್ತದೆ ಅಂತ ಹೇಳಿದ್ದಾರೆ ಅಡ್ಜಸ್ಟ್ ಆಗದೆ ಇದ್ರೂ ನಾವು ಅದನ್ನ ಇದು ಮಾಡ್ಕೋಬಹುದು ಕ್ರೋಪ್ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ಓಕೆ ನೋಡಿ ಸ್ವಲ್ಪ ಡಾರ್ಕ್ ಏನಿದೆ ಅದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ಡಾರ್ಕ್ ಇರೋದು ನೋಡಿ ಈಗ ಇದು ಸ್ವಲ್ಪ ಚಂದ ಇದೆ ಅಲ್ವಾ ಇದು ಇದೆ ಚಂದ ಇದೆ ಸ್ವಲ್ಪ ಡಾರ್ಕ್ ಇರೋದನ್ನ ಇದು ಚೆನ್ನಾಗಿದೆ ಅಲ್ವಾ ಇದನ್ನು ಒತ್ತಿ ಇಟ್ಕೊಳ್ಳಿ ಸಾಕು ನೀವು ಡೌನ್ಲೋಡ್ಗೆಲ್ಲ ಹೋಗೋದೇ ಬೇಡ ಒತ್ತಿ ಇಟ್ಕೊಳ್ಳಿ ಈ ರೀತಿ ಬಟನ್ ಬರುತ್ತೆ ಅದರಲ್ಲಿ ನೀವು ಏನು ಮಾಡ್ಕೋಬೇಕು ಡೌನ್ಲೋಡ್ ಇಮೇಜ್ ಅಂತಿದೆಯಲ್ಲ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಇಮೇಜ್ ಫಾರ್ಮೆಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಎಸ್ ಇನ್ ಎಸ್ ಅದೇ ರೀತಿ ಸ್ವಲ್ಪ ಡಾರ್ಕ್ ಯಾವುದಿದೆ ಅಂತ ಚೂರು ನೋಡ್ಕೊಳ್ಳಿ ಡಾರ್ಕ್ ಇರೋದೇ ಒಳ್ಳೇದು ಯಾಕೆಂದರೆ ಕಣ್ಣು ಹೋಗದೇ ಇರೋಕ್ಕೆ ಒಳ್ಳೇದು ಡಾರ್ಕೆ ಓಕೆ ಸ್ವಲ್ಪ ಒಂದು ಡಾರ್ಕ್ ಸಿಕ್ತು ಅದನ್ನು ಚೂರು ಒತ್ತಿ ಇಟ್ಕೊಳ್ಳಿ ಆ ಇಮೇಜನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಯಾವುದೇನು ಬೇಕು ಡೌನ್ಲೋಡ್ ಮಾಡಿ ಒಂದು ಇಟ್ಬಿಡಿ ಮತ್ತು ಪದೇ ಪದೇ ನಮಗೆ ಮರ್ತೋಗುತ್ತಲ್ಲ ಓಕೆ ತುಂಬ ಕಲರ್ ಇರೋದು ಬೇಡ ಓಕೆ ಇದು ಚೆನ್ನಾಗಿದೆ ಇದು ವಿವೋ ಅಂತಿದೆಯಲ್ಲ ಓಕೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಎಷ್ಟು ಬೇಕು ಅಷ್ಟನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಏನು ಅಷ್ಟೇನು ಮೆಮೊರಿ ಏನು ಬರಲ್ಲ ಇದು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಆಮೇಲೆ ಪದೇ ಪದೇ ಚೇಂಜ್ ಮಾಡಿ ರೈಟ್ ಎಸ್ ಇದು ಡೌನ್ಲೋಡ್ ಮಾಡಿದ್ವಲ್ಲ ಭಾಳ ಬಹಳ ಚೆನ್ನಾಗಿದೆ ಅದು ಹೀಗೆ ಡೌನ್ಲೋಡ್ ಮಾಡಿ ಇಟ್ಕೊಳ್ತೀರಿ ಡೌನ್ಲೋಡ್ ಮಾಡಿದ ಮೇಲೆ ಅಲ್ಲಿಂದ ಬನ್ನಿ ಹೋಮ್ ಬಟನ್ನು ಉಪಯೋಗಿಸ್ಬಿಟ್ಟು ಬನ್ನಿ ಮತ್ತೆ ನೀವು ನಿಮ್ಮ ಗ್ಯಾಲರಿಯನ್ನು ಸ್ವಲ್ಪ ರೀಫ್ರೆಶ್ ಮಾಡ್ಕೋಬೇಕು ಈಗ ಡೌನ್ಲೋಡ್ ಮಾಡಿದ್ದು ನೋಡಿ ಈಗ ಗ್ಯಾಲರಿ ಅಥವಾ ಆಲ್ಬಮ್ ಅಂತಿರುತ್ತೆ ಅದನ್ನು ಸ್ವಲ್ಪ ರೀಫ್ರೆಶ್ ಮಾಡ್ಕೊಳ್ಳಿ ಹಿಂಗೆ ಎಳೆದ್ಬಿಟ್ಟು ಅದರಲ್ಲಿ ಡೌನ್ಲೋಡ್ ಇದೆ ನೋಡಿ ನೀವೀಗ ಡೌನ್ಲೋಡ್ ಮಾಡಿದ್ದಲ್ಲ ಇಲ್ಲಿ ಬಂದು ಬಿದ್ದಿದೆ ರೈಟ್ ಈಗ ಇದನ್ನು ತೆಗೆದ್ಬಿಟ್ಟು ನೀವು ಚೇಂಜ್ ಮಾಡ್ಕೋಬಹುದು ನೋಡಿ ಈಗ ಇದು ವಿವೊ ಅಂತಿದೆಯಲ್ಲ ಚೇಂಜ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಮೋರ್ ಅಂತ ಒಂದು ಬಟನ್ ಕೊಟ್ಟಿದ್ದಾರೆ ಮೋರ್ ಅಂತ ಒಂದು ಬಟನ್ ಕೊಟ್ಟಿದ್ದಾರೆ ಸೊ ಮೋರ್ಗ್ ಹೋಗಿ ಹೋಗುವಾಗ ಸೆಟ್ಟಾಸ್ ವಾಲ್ಪೇಪರ್ ಅಂತ ತೋರಿಸ್ತಾ ಇದೆ ಇಲ್ಲಿ ನೋಡಿ ಸೆಟ್ಟಾಸ್ ವಾಲ್ಪೇಪರ್ ಅಂತ ಒತ್ತಿ ವಾಲ್ ಪೇಪರ್ ಅಂತ ಓದ್ತಿದೆ ಇನ್ನಿಲ್ಲಿ ಇಲ್ಲಿ ಮೂರು ರೀತಿಯ ಫಾರ್ಮೇಟ್ ತೋರಿಸ್ತಾ ಇದೆ ಇಲ್ಲೊಂದು ಇಲ್ಲೊಂದು ಎರಡು ರೀತಿಯ ಫಾರ್ಮೇಟ್ ಇದೆ ನೋಡಿ ಹಿಂಗೆ ಇದು ಉದ್ದದ್ದು ಇದು ಹಿಂಗೆ ವೈಡ್ ಬಂದಿದ್ದು ಓಕೆ ನಮ್ಮ ಫೋನಿಗೆ ಸೆಟ್ ಆಗುವಂಥದ್ದನ್ನು ಮಾಡಿ ಕೊನೆಗೆ ಇಲ್ಲಿ ಕೆಳಗಡೆ ಸೆಟ್ ಆಸ್ ಬೋತ್ ಅಂತಿದೆ ಎಲ್ಲವನ್ನು ಚೇಂಜ್ ಮಾಡ್ಬಿಡಿ ಅದೇ ಒಳ್ಳೇದು ಸೆಟ್ ಆಸ್ ಬೋತ್ ಅಂತ ಮಾಡಿ ಆಮೇಲೆ ನಿಮಗೆ ಬಟನ್ ಇಲ್ಲಿ ಮೇಲುಗಡೆ ಕಾಣ್ತಾ ಇದೆ ಏನು ಹೇಳಿ ಓಕೆ ಅಂತ ಕಾಣ್ತಾ ಇದೆ ಓಕೆ ಕೊಡಿ ಓಕೆ ಈಗ ನೋಡಿ ಆ ವಿವೊ ಎನ್ನು ವಾಲ್ಪೇಪರ್ ಇಲ್ಲಿ ಬಂದಿರ್ತದೆ ನೋಡಿ ವಿವೋ ಎನ್ನುವ ವಾಲ್ಪೇಪರ್ ಬಂದಿದೆ ಎಸ್ ಎಷ್ಟು ಚಂದ ಇದೆ ನೋಡಿ ಹೌದಾ ಅಂದ್ರೆ ಇದು ಸ್ವಲ್ಪ ಡಾರ್ಕ್ ಕಲರ್ ಇದೆ ಡಾರ್ಕ್ ಕಲರ್ ಇರೋ ಕಾರಣ ಕಣ್ಣಿಗೆ ಪ್ರೊಟೆಕ್ಷನ್ ಇದೆ ತುಂಬಾ ಲೈಟ್ ಇರುವಂತಹ ಲೈಟ್ ಜಾಸ್ತಿ ಪ್ರೊಡ್ಯೂಸ್ ಮಾಡುವಂತ ಇಟ್ಟರೆ ನಮಗೆ ಕಣ್ಣಿಗೆ ಅದು ಸೇಫ್ಟಿ ಅಲ್ಲ ಮತ್ತೆ ಇಲ್ಲೊಂದು ಐ ಪ್ರೊಟೆಕ್ಷನ್ ಅಂತ ಇದೆ ನೋಡಿ ಕೆಳಗಡೆಯಿಂದ ಹೇಳಿದಾಗ ಇಲ್ಲಿ ನೋಡಿ ಐ ಪ್ರೊಟೆಕ್ಷನ್ ಐ ಪ್ರೊಟೆಕ್ಷನ್ ಮಾಡಿದ್ರೆ ಇನ್ನೂ ಪ್ರೊಟೆಕ್ಷನ್ ಸಿಗ್ತದೆ ಅದು ನೋಡಿ ಈ ರೀತಿ ಇನ್ನೂ ಪ್ರೊಟೆಕ್ಷನ್ ಆಯ್ತು ಕಣ್ಣಿಗೆ ಪ್ರೊಟೆಕ್ಷನ್ ಆಯ್ತು ಓಕೆ ಎಲ್ಲರಿಗೂ ಇಂದಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಎಲ್ಲರಿಗೂ